ಹಾಯ್ ಎವ್ರಿವನ್, ಎಲ್ಲ SSC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ಶಾಕಿಂಗ್ ಮಾಹಿತಿಗಳು ಕೂಡ ಬಂದಿದ್ದಾವೆ ನಿಮ್ಮ ಬೋರ್ಡ್ ಕಡೆಯಿಂದ. ಅದನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇವೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆದರೆ ನಾವು ನಿಮ್ಮ SSC ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಬೋರ್ಡ್ನ ಹೊಸ ಮಾಹಿತಿಗಳು, ಏನಾದರೂ ಬದಲಾವಣೆಗಳು ಎಲ್ಲದ್ರ ಬಗ್ಗೆ ನಾವು ಕೂಡ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂತರ ವಿಷಯ ಬೇರೆ ಬಗ್ಗೆ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಒಂದು ನಿಮಗೆ ಆಲ್ರೆಡಿ ಟೈಮ್ ಟೇಬಲ್ ಬಂದುಬಿಟ್ಟು ಪ್ರಕಟ ಮಾಡಿದ್ದಾರೆ. ಒಂದು ಬಂದುಬಿಟ್ಟು ಚೇಂಜಸ್ ಆಗಿದೆ, ದಿನಾಂಕ 4ನೇ ತಾರೀಕು ಇದ್ದು 3ನೇ ತಾರೀಕು ಆಗಿದೆ. ವಿದ್ಯಾರ್ಥಿಗಳೆಲ್ಲ ಇದೆಲ್ಲ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಮುಖ್ಯವಾದ ಮಾಹಿತಿಗಳ ಬಗ್ಗೆ ನೋಡೋದಾದರೆ, ಇಲ್ಲಿ ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆಪತ್ರಿಕಾದ ರೀತಿಯ ಬ್ಲೂ ಪ್ರಿಂಟನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದೇ ಬೋರ್ಡು ನಿಮಗೆ PUC ಮತ್ತು SSC ವಿದ್ಯಾರ್ಥಿಗಳಿಗೆ ಒಂದೇ ಬೋರ್ಡ್ ಆಗಿರುತ್ತೆ. ಆ ಬೋರ್ಡು ಈಗ ಏನಾಗಿದೆ ಅಂದರೆ, ಪ್ರಿಪ್ರೇಟರಿ ಎಕ್ಸಾಮ್ ಅಂದ್ಬಿಟ್ಟು PUC ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ ಅವರಿಗೆ ಕೊಟ್ಟಿಲ್ಲ, ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ಈ SSC ವಿದ್ಯಾರ್ಥಿಗಳು ಕೂಡ ಫೈನಲ್ ಎಕ್ಸಾಮ್ ಬರಬೇಕಿರೋ ವಿದ್ಯಾರ್ಥಿಗಳು ಕೂಡ ಸೇಮ್ ಬೋರ್ಡ್ ಆಗಿರೋ ಕಾರಣ ನಿಮಗೆ ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ನಿಮಗೆ 100ಕ್ಕೆ 100% ಬಂದುಬಿಟ್ಟು ಅದರ ಪ್ರಕಾರ ಬರದೇ ಇರುವ ಸಾಧ್ಯತೆ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಅದಕ್ಕೆ ತಯಾರಾಗಿ, ವಿದ್ಯಾರ್ಥಿಗಳು ಇನ್ ಕೇಸ್ ನೀವು ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಪ್ರಕಾರ ವಿದ್ಯಾರ್ಥಿಗಳು ಓದ್ಕೊಳ್ಳಿ, ನಂತರ ನಿಮಗೇನೋ ಸಮಯ ಸಿಕ್ಕಿದರೆ ಬೇರೆ ರೀತಿ ಬೇರೆ ಉಳಿದ ಕ್ವಶನ್ಗಳನ್ನು ವಿದ್ಯಾರ್ಥಿಗಳು ನಿಮ್ಮ ಹಿತದೃಷ್ಟಿಯಿಂದ ಓದ್ಕೊಳ್ಳಿ. ಹೇಳೋಕ್ಕಾಗೋದಿಲ್ಲ, 100ಕ್ಕೆ 100% ಕೂಡ ಹೇಳೋಕ್ಕಾಗೋದಿಲ್ಲ, ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಓದ್ಕೊಡ್ತೀವಿ ಅಂತ. 100ಕ್ಕೆ 70-80% ಬಂದರೂ ಕೂಡ ಇನ್ನು 10ರಿಂದ 20% ಕೂಡ ಚೇಂಜಸ್ ಆಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳೆಲ್ಲದಕ್ಕೂ ಕೂಡ ತಯಾರು ಆಗಿರಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.